Hi friends, welcome to Classic Education YouTube channel. I am Virupaksh. So, ivattina ondu video dalli navu en maadthidivi andre KPSC alli yava hudde yava hantadallide adar bagge tilkonbarana. First nodri sarige ilakeya motor vahan nirikshakaralli nimge 150 huddegalide idirdu prastuta hantada maahiti enide appa andre maanya uccha nyayalayada adesha agide adesha pratiyana avaru padita idare. Next enandre Karnataka vasati shikshana sanghada ವ್ಯಾಪ್ತಿಯಲ್ಲಿ ಬರುವ ಮೊರಾರ್ಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿನ ಕಲಾಶಿಕ್ಷಕರು ಡಿಪ್ಲೊಮಾ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ 231 ಹುದ್ದೆಗಳಿವೆ. ಇಲ್ಲೇನಾಗಿದೆ ಅಪ್ಪ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮ ವಹಿಸಲಾಗಿದೆ. ಅದೇ ತರನಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಬರುವ ಮೊರಾರ್ಜಿ ದೇಸಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿನ ಕಲಾಶಿಕ್ಷಕರು ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ ಇಲ್ಲಿ ಕೂಡ ನಿಮಗೆ 230 ಹುದ್ದೆಗಳಿವೆ. ಇಲ್ಲಿ ಏನಾಗಿದೆ ಅಂದರೆ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಅವರು ಕ್ರಮ ವಹಿಸಿದ್ದಾರೆ. ನೆಕ್ಸ್ಟು ಕಾಲೇಜು ಶಿಕ್ಷಣ ಇಲಾಖೆ ಗ್ರಂಥಾಲಯ ಸಹಾಯಕರು ಇಲ್ಲಿ ನಿಮಗೆ 29 ಹುದ್ದೆಗಳಿದ್ದು ಇಲ್ಲಿ ಕೂಡ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಆಯ್ಕೆ ಪಟ್ಟಿಯನ್ನು ತಯಾರು ಮಾಡ್ತಿದ್ದಾರೆ. ನೆಕ್ಸ್ಟ್ ಕರ್ನಾಟಕ ಸರ್ಕಾರ ಸಚಿವಾಲಯದ ಗ್ರಂಥಾಲಯ ಸಹಾಯಕರಲ್ಲಿ 4 ಹುದ್ದೆಗಳಿದ್ದು ಈಗಾಗಲೇ ಅವ್ರೇನು ಮಾಡಿದ್ರು ಅಂದರೆ 3 ಹುದ್ದೆಗಳಿಗೆ ಆಯ್ಕೆ ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ. ಇನ್ನು 1 ಹುದ್ದೆಗಳಿಗೆ ನಿಯಮಾನುಸಾರ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ವ್ಯಾಪ್ತಿಯಲ್ಲಿ ಬರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿನ ಸಮಾಜ ವಿಜ್ಞಾನ ಶಿಕ್ಷಕರಲ್ಲಿ ಇಲ್ಲಿ 239 ಹುದ್ದೆ ಇದ್ದು ಅಂತಿಮ ಆಯ್ಕೆ ಪಟ್ಟಿಯನ್ನು 29/9/2021 ಪ್ರಕಟಣೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿನ ಸಾಮಾನ್ಯ ವಿಜ್ಞಾನ ಶಿಕ್ಷಕರು ಇಲ್ಲಿ ಎಷ್ಟು ಹುದ್ದೆ ಇದೆ ಅಂದರೆ 35 ಹುದ್ದೆಗಳಿವೆ. ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿನ ಸಮಾಜ ವಿಜ್ಞಾನ ಶಿಕ್ಷಕರು ಇಲ್ಲಿ 42 ಹುದ್ದೆಗಳಿವೆ. ಅಲ್ಪಸಂಖ್ಯಾತರ ನಿರ್ದೇಶನಾಲಯನ ಇಲ್ಲಿ ಹಿಂದಿ ಭಾಷಾ ಶಿಕ್ಷಕರು 46 ಹುದ್ದೆಗಳಿವೆ. ಕಲಾಶಿಕ್ಷಕರು 4 ಹುದ್ದೆಗಳಿವೆ. ಇದೆಲ್ಲದರ ಹುದ್ದೆಗಳ ಸ್ಟೇಟಸ್ ಏನಿದೆಯಪ್ಪ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅವರು ದಿನಾಂಕ 23/9/2021 ಪ್ರಕಟಣೆ ಮಾಡಿದ್ದಾರೆ. ಅದೇ ಥರನಾಗಿ ನೋಡ್ರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ನಿಲಯ ಮೇಲ್ವಿಚಾರಕರು ಮಹಿಳೆ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ 221 ಹುದ್ದೆಗಳಿವೆ. ಅಂತಿಮ ಇದ್ರದ್ದೇನು ಸ್ಟೇಟಸ್ ಇದೆಯಪ್ಪ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ನಿಲಯ ಮೇಲ್ವಿಚಾರಕರು ಪುರುಷ ಅಭ್ಯರ್ಥಿಗಳು ಇಲ್ಲಿ 201 ಹುದ್ದೆಗಳಿವೆ. ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ದಿನಾಂಕ 23/9/2021 ಪ್ರಕಟಣೆ ಮಾಡಿದ್ದಾರೆ. ಅದೇ ಥರನಾಗಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಿಕ್ಷಕರು ಇಲ್ಲಿ ನಿಮ್ಗೆ ಎಷ್ಟು ಹುದ್ದೆ ಇದೆ ಅಂದರೆ 48 ಹುದ್ದೆ ಇದೆ. ಇದ್ರ ಸ್ಟೇಟಸ್ ಏನಿದೆಯಪ್ಪ ಅಂದರೆ ಆಯ್ಕೆ ಪಟ್ಟಿ ಸಿದ್ಧಪಡಿಸಲು ಕೊರತೆ ಕಂಡುಬಂದ ಮೀಸಲಾತಿಗಳ ಅಭ್ಯರ್ಥಿಗಳಿಂದ ಸ್ವೀಕೃತವಾಗಿರುವ ದಾಖಲೆಗಳನ್ನು ಪರಿಶೀಲಿಸಿ ಆದೇಶಕ್ಕಾಗಿ ಮಂಡಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟು ಫಿಟರ್ ಅಲ್ಲಿ ನಿಮಗೆ 348 ಹುದ್ದೆಗಳಿವೆ. ಅಲ್ಲಿ ಕೂಡ ಏನಾಗಿದೆ ಅಂದರೆ ಆಯ್ಕೆ ಪಟ್ಟಿ ಸಿದ್ಧಪಡಿಸಲು ಕೊರತೆ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಕೆಳ ಜ್ಯೇಷ್ಠತೆಯಲ್ಲಿನ ಅರ್ಹ ಅಭ್ಯರ್ಥಿಗಳಿಂದ ಸ್ವೀಕೃತವಾಗಿರುವ ದಾಖಲೆಗಳನ್ನು ಪರಿಶೀಲಿಸಿದ್ದು ಮುಂದಿನ ಸೂಕ್ತ ಕ್ರಮ ವಹಿಸಲಾಗುತ್ತದೆ. ಇನ್ನು ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ಲಿ 133 ಹುದ್ದೆಗಳಿವೆ. ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲಲ್ಲಿ 99 ಹುದ್ದೆಗಳಿವೆ. ಇಂಜಿನಿಯರಿಂಗ್ ಡ್ರಾಯಿಂಗಲ್ಲಿ 98 ಹುದ್ದೆಗಳಿವೆ. ಮೆಕ್ಯಾನಿಕ್ ಡೀಸೆಲಲ್ಲಿ 49 ಹುದ್ದೆಗಳಿವೆ. ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಸೈನ್ಸಲ್ಲಿ 150 ಹುದ್ದೆಗಳಿವೆ. ವೆಲ್ಡರಲ್ಲಿ 16 ಹುದ್ದೆಗಳಿವೆ. ಮೆಕ್ಯಾನಿಕ್ ಮಷಿನ್ ಟೂಲ್ ಇಲ್ಲಿ ನಿಮಗೆ 7 ಹುದ್ದೆಗಳಿವೆ. ಎಲೆಕ್ಟ್ರಿಷನ್ 288 ಹುದ್ದೆಗಳಿವೆ. ಟರ್ನರ್ 85 ಹುದ್ದೆಗಳಿವೆ. ಎಲ್ಲ ಹುದ್ದೆಗಳ ಏನಾಗಿದೆಯಪ್ಪ ಅಂದರೆ ಸ್ಟೇಟಸ್ಸು ತಾತ್ಕಾಲಿಕ ಆಯ್ಕೆ ಪಟ್ಟಿನವರು 23/9/2021 ಪ್ರಕಟಣೆ ಮಾಡಿದ್ದಾರೆ. ಸೊ ಅದೇ ಥರನಾಗಿ ಮಷಿನಿಸ್ಟಲ್ಲಿ ನಿಮಗೆ 5 ಹುದ್ದೆಗಳಿವೆ. ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕಲ್ 4 ಹುದ್ದೆಗಳಿವೆ. ಕಾರ್ಪೆಂಟರಲ್ಲಿ ನಿಮಗೆ 2 ಹುದ್ದೆಗಳಿವೆ. ಇದನ್ನು ಏನು ಮಾಡಿದ್ರು ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು 23/9/2021 ಪ್ರಕಟಣೆ ಮಾಡಿದ್ದಾರೆ. ಅದೇ ಥರ ನನಗೆ ICT SM ಇಲ್ಲಿ ನಿಮಗೆ 77 ಹುದ್ದೆಗಳಿದ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅವರು ಸಿದ್ಧ ಮಾಡಲು ಕ್ರಮ ವಹಿಸಿದ್ದಾರೆ. ನೆಕ್ಸ್ಟ್ ಮೆಕ್ಯಾನಿಕ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಲ್ಲಿ ನಿಮಗೆ 94 ಹುದ್ದೆಗಳಿದ್ದು ಸೊ ಇಲ್ಲಿ ಸ್ಟೇಟಸ್ ಏನಿದೆಯಪ್ಪ ಅಂದರೆ ನಾಲ್ಕನೇ ಹಂತದವರೆಗಿನ ಆಯ್ಕೆ ಪಟ್ಟಿ ಸಿದ್ಧಪಡಿಸಲು ಕೊರತೆ ಉಂಟಾದ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಸ್ವೀಕೃತವಾಗಿರುವ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡ್ರಾಫ್ಟ್ಸ್ಮ್ಯಾನ್ ಮೆಕ್ಯಾನಿಕ್ ಒಳಗೆ ನಿಮಗೆ 9 ಹುದ್ದೆಗಳಿದ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿನವರು 23
7/2021 ಪ್ರಕಟಣೆ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಡ್ರೆಸ್ ಮೇಕಿಂಗ್, ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನ್, ಸೆಕ್ರೆಟೇರಿಯಲ್ ಪ್ರಾಕ್ಟೀಸ್ ಮತ್ತು ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಆಪ್ರೇಟರ್, ಈ ನಾಲ್ಕು ಹುದ್ದೆಗಳಿವೆ. ಫಸ್ಟು ಡ್ರೆಸ್ ಮೇಕಿಂಗಲ್ಲಿ 31 ಹುದ್ದೆಗಳಿವೆ, ಇಂಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಡೆಕೋರೇಷನಲ್ಲಿ ನಿಮಗೆ 10 ಹುದ್ದೆಗಳಿವೆ, ಸೆಕ್ರೆಟೇರಿಯಲ್ ಪ್ರಾಕ್ಟೀಸ್ ಒಳಗೆ 2 ಇದೆ, ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಆಪ್ರೇಟರ್ ಒಳಗೆ 1 ಇದೆ. ಇಲ್ಲಿ ಸ್ಟೇಟಸ್ ಏನಿದೆಯಪ್ಪ ಅಂದರೆ, ಅರ್ಹರಾಗಿರುವ ಎಲ್ಲ ಅಭ್ಯರ್ಥಿಗಳ ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತಿದ್ದು ಯಾವುದೇ ಅಭ್ಯರ್ಥಿ ಲಭ್ಯವಾಗಿರುವುದಿಲ್ಲ. ನೆಕ್ಸ್ಟ್, ಕ್ಷೇತ್ರ ಸಹಾಯಕರೊಳಗೆ 5 ಹುದ್ದೆಗಳಿದ್ದು ಇಲ್ಲಿ ಸ್ಟೇಟಸ್ ಏನಿದೆ ಅಂದರೆ, ದಿನಾಂಕ 2/3/2021 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಪ್ರಸ್ತುತ ನ್ಯಾಯಾಲಯದಿಂದ ತಡೆಯಾಜ್ಞೆ ಜಾರಿಯಲ್ಲಿರುತ್ತೆ. ಸೊ ನೆಕ್ಸ್ಟ್, ದ್ವಿತೀಯ ದರ್ಜೆ ಸಹಾಯಕರಲ್ಲಿ 4 ಹುದ್ದೆಗಳಿದ್ದು ಇಲ್ಲಿ ಏನು ಸ್ಟೇಟಸ್ ಇದೆ ಅಂದರೆ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮ ವಹಿಸಲಾಗಿದ್ದು ಪ್ರಸ್ತುತ ನ್ಯಾಯಾಲಯದಿಂದ ತಡೆಯಾಜ್ಞೆ ಜಾರಿಯಲ್ಲಿರುತ್ತದೆ. ಕರ್ನಾಟಕ ರಾಜ್ಯ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯಲ್ಲಿನ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ 24 ಹುದ್ದೆಗಳಿದ್ದು ಇಲ್ಲಿ ಸ್ಟೇಟಸ್ ಏನಿದೆ ಅಂದರೆ, ಸದರಿ ಹುದ್ದೆಗಳಿಗೆ ದಿನಾಂಕ 9/9/2021 ಅರ್ಹ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಿದ್ದು ಸದರಿ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು 11/10/2021 13/10/2021 ನಡೆಸಲು ನಿರ್ಧರಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, ಔಷಧ ಇಲಾಖೆಯಲ್ಲಿನ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಲ್ಲಿ 1 ಹುದ್ದೆ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು, ಪ್ರತ್ಯಾಂತಿತ ವ್ಯವಸ್ಥಾಪಕರು, ವ್ಯವಸ್ಥಾಪಕರು ರವೀಂದ್ರ ಕಲಾಕ್ಷೇತ್ರ, ಇಲ್ಲಿ 2 ಹುದ್ದೆಗಳಿವೆ. ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಅಭಿಯಂತರರು, ಇಲ್ಲಿ 181 ಹುದ್ದೆಗಳಿವೆ. ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಅಭಿಯಂತರರು ಮತ್ತೆ 3 ಹುದ್ದೆಗಳಿವೆ, ಫಸ್ಟ್ ಒನ್ ಸಿವಿಲು, ಸೆಕೆಂಡ್ ಮೆಕ್ಯಾನಿಕಲು. ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಪರಿಸರ ಅಭಿಯಂತರರು 4 ಹುದ್ದೆಗಳಿವೆ. ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು 21 ಹುದ್ದೆಗಳಿವೆ. ಈ ಎಲ್ಲ ಹುದ್ದೆಗಳ ಸ್ಟೇಟಸ್ ಏನಿದೆ ಅಂದರೆ, ದಿನಾಂಕ 3/7/2021 ಮತ್ತು 1/8/2021 ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿದ್ದಾರೆ. ಇದಕ್ಕೆ ತದನಂತರ ಪರೀಕ್ಷೋತ್ತರ ಕಾರ್ಯಗಳನ್ನು ಪ್ರಗತಿಯಲ್ಲಿದೆ. ಸೊ ನೆಕ್ಸ್ಟ್ ನೋಡ್ರಿ, ಆಯುಷ್ ಇಲಾಖೆಯ ಸರ್ಕಾರಿ ಆಸ್ಪತ್ರೆ ಹಾಗೂ ಚಿಕಿತ್ಸಾಲಯದಲ್ಲಿನ ವೈದ್ಯಾಧಿಕಾರಿಗಳು, ಯುನಾನಿ, ಇಲ್ಲಿ ಎಷ್ಟಿದೆ ಅಂದರೆ 8 ಹುದ್ದೆಗಳಿವೆ. ಇದ್ರ ಸ್ಟೇಟಸ್ ಏನಿದೆಯಪ್ಪ ಅಂದರೆ, 23/9/2021 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಅವರು ಪ್ರಕಟಿಸಿದ್ದಾರೆ. ಅದೇ ತರನಾಗಿ ಆಯುಷ್ ಇಲಾಖೆಯಲ್ಲಿ ವೈದ್ಯಾಧಿಕಾರಿಗಳು ಹೋಮಿಯೋಪತಿಯಲ್ಲಿ ನಿಮಗೆ 12 ಹುದ್ದೆಗಳಿವೆ. ವೈದ್ಯಾಧಿಕಾರಿಗಳು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ 15 ಹುದ್ದೆಗಳಿವೆ. ವೈದ್ಯಾಧಿಕಾರಿಗಳು ಆಯುರ್ವೇದದಲ್ಲಿ ನಿಮಗೆ 75 ಹುದ್ದೆಗಳಿವೆ. ಈ ಎಲ್ಲ ಹುದ್ದೆಗಳ ಸ್ಟೇಟಸ್ ಏನಿದೆ ಅಂದರೆ, 23/9/2021 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಇಲ್ಲಿ ಏನಪ್ಪ ಅಂದರೆ, ವೈದ್ಯಾಧಿಕಾರಿಗಳು ಆಯುರ್ವೇದ 75 ಹುದ್ದೆಗಳಿಗೆ ಏನಾಗಿದೆ ಅಂದರೆ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲು ಅವರು ಕ್ರಮವನ್ನು ತಗೊಂಡುಕೊಂಡಿದ್ದಾರೆ. ನೆಕ್ಸ್ಟ್, ಆಯುಷ್ ಇಲಾಖೆಯಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯಗಳಿಂದ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಎಷ್ಟು ಹುದ್ದೆಗಳಿವೆ ಅಂದರೆ, 20 ಹುದ್ದೆಗಳಿವೆ. ಮತ್ತು ಅದೇ ಥರನಾಗಿ ಸಹಾಯಕ ಪ್ರಾಧ್ಯಾಪಕರಲ್ಲಿ 47 ಹುದ್ದೆಗಳಿವೆ. ಆಯುಷ್ ಇಲಾಖೆಯಲ್ಲಿ ಶುಶ್ರೂಷಕರು 23 ಹುದ್ದೆಗಳಿವೆ. ಆಯುಷ್ ಇಲಾಖೆಯಲ್ಲಿ ಮತ್ತೆ ಔಷಧ ವಿತರಕರಲ್ಲಿ 76 ಹುದ್ದೆಗಳಿದೆ. ಈ ಎಲ್ಲ ಹುದ್ದೆಗಳ ಸ್ಟೇಟಸ್ ಏನಿದೆ ಅಂದರೆ, ಸದರಿ ಹುದ್ದೆಗಳಿಗೆ ದಿನಾಂಕ 26/10/2021 30/10/2021 ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಿಗದಿಪಡಿಸಿದ್ದು ಪರೀಕ್ಷಿತ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ. ಸೊ ನೆಕ್ಸ್ಟ್ ನೋಡ್ರಿ, ಲೋಕೋಪಯೋಗಿ ಇಲಾಖೆಯಲ್ಲಿನ ಇಂಜಿನಿಯರಿಂಗ್ ಗ್ರೇಡ್ 1 ಇಲ್ಲಿ ಎಷ್ಟು ಹುದ್ದೆ ಇದೆ ಅಂದರೆ, 660 ಹುದ್ದೆ ಇಲ್ಲಿದೆ. ಅದೇ ಥರನಾಗಿ ಲೋಕೋಪಯೋಗಿ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರ್ ಸಿವಿಲ್ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ, 330 ಹುದ್ದೆಗಳಿವೆ. ಇದ್ರ ಸ್ಟೇಟಸ್ ಏನಿದೆಯಪ್ಪ ಅಂದರೆ, ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಪ್ರತಿಗೋಸ್ಕರ ಕಾಯ್ದಿರಿಸಲಾಗಿದೆ. ಕರ್ನಾಟಕ ಸರ್ಕಾರದ ಸಚಿವಾಲಯದ ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿನ ಪಾರೂಪಣ ಸಹಾಯಕರು ಎಷ್ಟು ಹುದ್ದೆಗಳಿದೆ ಅಂದರೆ, 3 ಹುದ್ದೆಗಳಿದೆ. ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು 26 ಹುದ್ದೆಗಳಿವೆ. ಪೌರಾಡಳಿತ ನಿರ್ದೇಶನಾಲಯ ನಗರ ಸ್ಥಳೀಯ ಸಂಸ್ಥೆಯಲ್ಲಿನ ಅಕೌಂಟೆಂಟ್ 21 ಹುದ್ದೆಗಳಿವೆ. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು 17 ಹುದ್ದೆಗಳಿವೆ. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು 72 ಹುದ್ದೆಗಳಿವೆ. ಈ ಎಲ್ಲ ಹುದ್ದೆಗಳ ಸ್ಟೇಟಸ್ ಏನಿದೆಯಪ್ಪ ಅಂದರೆ, ಸದರಿ ಹುದ್ದೆಗಳಿಗೆ ದಿನಾಂಕ 4/12/2021 ಪದವಿ ಮಟ್ಟದ ಪರೀಕ್ಷೆ,
ಐದು ಹನ್ನೆರಡು 2021 ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, 19/12/2021 ಪದವಿಗಿಂತ ಕೆಳಮಟ್ಟದ ಪರೀಕ್ಷೆಗಳನ್ನು ನಿಗದಿಪಡಿಸಲಾಗಿದೆ. ಅದೇ ತರನಾಗಿ ಸಹಕಾರ ಸಂಘಗಳಲ್ಲಿನ ಲೆಕ್ಕ ಪರಿಶೋಧನೆ, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿನ ಲೆಕ್ಕ ಪರಿಶೋಧಕರು ಇಲ್ಲಿ 20 ಹುದ್ದೆಗಳಿವೆ. ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಯಲ್ಲಿನ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು 66 ಹುದ್ದೆಗಳಿವೆ. ಕೃಷಿ ಮಾರಾಟ ಇಲಾಖೆಯಲ್ಲಿನ ಮಾರುಕಟ್ಟೆ ಮೇಲ್ವಿಚಾರಕರು 66 ಹುದ್ದೆಗಳಿವೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಗಣತಿದಾರರು 6 ಹುದ್ದೆಗಳಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಮೇಲ್ವಿಚಾರಕರು ಪುರುಷ 4 ಹುದ್ದೆಗಳಿವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ನಿಲಯ ಮೇಲ್ವಿಚಾರಕರು ಮಹಿಳೆ 8 ಹುದ್ದೆಗಳಿವೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯದ ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕರು ವಾರ್ಡನ್ 3 ಹುದ್ದೆಗಳಿವೆ. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಕಿರಿಯ ಲೆಕ್ಕ ಸಹಾಯಕರು 24 ಹುದ್ದೆಗಳಿವೆ. ಪೌರಾಡಳಿತ ನಿರ್ದೇಶನ ನಗರ ಸ್ಥಳೀಯ ಸಂಸ್ಥೆಯಲ್ಲಿನ ಕರ ವಸೂಲಿಗಾರರು ಇಲ್ಲಿ ಎಷ್ಟು ಹುದ್ದೆಗಳಿದೆ ಅಂದರೆ 10 ಹುದ್ದೆಗಳಿವೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ವಿದ್ಯಾರ್ಥಿ ನಿಲಯದ ವಾರ್ಡನ್ 140 ಹುದ್ದೆಗಳಿದೆ. ಈ ಹುದ್ದೆಗಳ ಸ್ಟೇಟಸ್ ಏನಿದೆ ಅಂದರೆ ಸದರಿ ಹುದ್ದೆಗಳಿಗೆ ದಿನಾಂಕ 4/12/2021 ಪದವಿ ಮಟ್ಟದ ಪರೀಕ್ಷೆ, 5/12/2021 ಕನ್ನಡ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, 19/12/2021 ಪದವಿಗಿಂತ ಕೆಳಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ನಿಗದಿ ಮಾಡಿದ್ದಾರೆ. ಸೊ ಇದು KPSCಯಲ್ಲಿ ಯಾವ ಹುದ್ದೆಗಳಿಗೆ ಯಾವ ಸ್ಟೇಟಸ್ ಇದೆ ಅಂದರೆ ಯಾವ ಹಂತದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ನಿಮ್ಗೆ ಇನ್ನೂ ಡೌಟ್ ಇದ್ದರೆ ನೀವು KPSC ವೆಬ್ಸೈಟ್ನ ವಿಸಿಟ್ ಮಾಡಿ, ಅಲ್ಲೇ ನಿಮಗೆ ಲಿಸ್ಟ್ ಸಿಗುತ್ತೆ. ಸೊ ಅದೇ ಥರನಾಗಿ ಇನ್ನೊಂದಿಷ್ಟು ವೀಡಿಯೋಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.